ಹೋರಾಟದಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಸುಮಾರು ನೂರಾರು ಜನಪರ ಸಂಘಟನೆಗಳು ಸೇರಿ ನಡೆಸ್ತಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಾಜ್ಯದ ಐತಿಹಾಸಿಕ ಹೋರಾಟ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನರು ಹರಿದು ಬಂದಿದ್ದಾರೆ ಹಾಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಸಹಾಯ ಮಾಡಿ ಈ ಹೋರಾಟ ನಡೆಸ್ತಿದ್ದಾರೆ ಕೆಲವರು ಪೋಹಿಕೆಗಳು ಇದನ್ನು ಸರ್ಕಾರಿ ಪ್ರಾಯೋಜಿತ ರಾಜಕೀಯ ಪ್ರೇರಿತ ಅಂತ ಹೇಳ್ತಿದ್ದಾರೆ ಆದರೆ ಇದು ಖಂಡಿತವಾಗಿ ಜನರ ಪ್ರಾಯೋಜಿತ ಜನರೇ ಪ್ರಾಯೋಜನೆ ಮಾಡಿ ಜನರೇ ನಡೆಸ್ತಿರ್ತಕ್ಕಂಥ ಹೋರಾಟ ಮಹಿಳೆಯರ ಘನತೆಯನ್ನು ಎತ್ತಿಡ್ಲಿಕ್ಕೋಸ್ಕರ ಹಾಸನದ ಮಾನವನ್ನು ಕಾಪಾಡಲಿಕ್ಕೋಸ್ಕರ ಇರ್ತಕ್ಕಂಥ ಹೋರಾಟ ಅಂತ ಹೇಳಿಕ್ಕೆ ನಾನು ಬ ಬಯಸ್ತೇನೆ ಸೊ ಇಲ್ಲಿ ನಾನು ಇನ್ನೂ ಮನವಿ ಮಾಡಿದ್ದೇನೆ ಅಂತಂದರೆ ಇಲ್ಲಿ ಬಂದಿರತಕ್ಕಂಥ ಇಲ್ಲಿ ಮುಂದೆ ಕೂತಿರ್ತಕ್ಕಂಥ ಹಲವಾರು ನಾಯಕರಿದ್ದಾರೆ ಎಲ್ಲರೂ ಕೂಡ ತುಂಬ ಹೋರಾಟಗಳು ಮಾಡಿ ಹಲವಾರು ದಶಕಗಳ ಹೋರಾಟ ಮಾಡಿರೋ ನಾಯಕರಿದ್ದಾರೆ ಎಲ್ರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ ಕೆಲವರನ್ನ ಮಾತ್ರ ನಾವು ಎಲ್ಲ ವಿಭಾಗಗಳಿಂದ ಪ್ರಮುಖ ಸಂಘಟನೆಗಳಿಂದ ಆಯ್ಕೆ ಮಾಡಿ ಮಾತಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಯಾರಿಗಾದರೂ ಅವಕಾಶ ಸಿಗಿಲ್ಲ ದಯಮಾಡಿ ಅದನ್ನ ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಕೇಳ್ಕೊಳ್ತೇನೆ ಯಾಕೆಂದರೆ ವೇದಿಕೆಗೆ ಒಂದು ಶಿಸ್ತಿರಬೇಕಾಗತ್ತೆ ಅದಕ್ಕೆ ಯಾರಿಗೂ ವೇದಿಕೆಯಲ್ಲಿ ಕೂರ್ಲಿಕ್ಕೂ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಕೂತಿದ್ದಾರೆ ಸಭೆಯ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಅವರು ಕೂಡ ಕೆಳಗೆ ಕೂತಿದ್ದಾರೆ ಈ ಸಭೆಯ ಅಧ್ಯಕ್ಷತೆಯನ್ನು ಮಹಿಳೆ ವಿಶೇಷವಾಗಿ ಮಹಿಳಾ ಅಧ್ಯಕ್ಷತೆ ನಡೆಸಲಾಗ್ತಾ ಇದೆ ಮಹಿಳಾ ನಾಯಕತ್ವ ಮಹಿಳಾ ಮುನ್ನೋಟ ಮಹಿಳಾ ಕಣ್ಣೋಟದಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅನ್ನೋ ಆಶಯದಲ್ಲಿ ನಡೆಸ್ತಾ ಈ ಕಲ ಕಳೆದ ಹದಿನೈದು ದಿನಗಳಿಂದ ಈ ಹೋರಾಟಕ್ಕೆ ರಾಜ್ಯಾದ್ಯಂತ ಎಲ್ಲ ಜನರು ಕೂಡ ಸಹಾಯ ಮಾಡಿದರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಬಂದಿದ್ದಾರೆ ನಾವು ಹದಿನೆಂಟನೇ ತಾರೀಕು ಈ ಹೋರಾಟ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ವಿ ಹದಿನೆಂಟನೇ ತಾರೀಕಿನ ಈ ಮೂವತ್ತನೇ ತಾರೀಕಿಗೆ ಇಷ್ಟು ಸಾವಿರ ಜನ ಬಂದು ಸೇರಿದ್ದಾರೆ ಅಂತ ಅಂದರೆ ಈ ವಿಷಯದ ಗಂಭೀರತೆ ಅರ್ಥ ಮಾಡ್ಕೋಬೇಕಾಗುತ್ತೆ ನೇರವಾಗಿ ನಾವು ಹೇಳಿದಿಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಹಾಸನಕ್ಕೆ ಬರಲಿಲ್ಲ ಸನ್ಮಾನ್ಯ ಗೃಹ ಮಂತ್ರಿಗಳು ಇನ್ನೂ ಕೂಡ ಆಸನಕ್ಕೆ ಬರಲಿಲ್ಲ ಅವರ ಹಾಸನಕ್ಕೆ ಬರಬೇಕು ಮನವಿನ ತೊಗೋಬೇಕು ಮತ್ತು ಈ ಸಂತ್ರಸ್ತರ ಪ್ರ ನಿಲ್ಲಬೇಕು ಅನ್ನುವಂಥದ್ದು ನಾಚಿಕೆ ಪಡ್ಕೋಬೇಕಾಗಿರ್ತಕ್ಕಂಥದ್ದು ಇವತ್ತು ವ್ಯವಸ್ಥೆ ನಾಚಿಕೆ ಪಡ್ಕೋಬೇಕು ಯಾರು ವಿಡಿಯೋಗಳನ್ನ ನೋಡಿದ್ರೆ ಅವ್ರು ನಾಚಿಕೆ ಪಡ್ಕೋಬೇಕು ಹೊರ್ತು ಆ ಸಂತ್ರಸ್ತ ಅಲ್ಲ ಅನ್ನೋಂಥ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಇಲ್ಲಿ ಬಯಸ್ತೇವೆ ಯಾರನ್ನೂ ಕೂಡ ನೀವಿಲ್ಲಿ ಕಡೆಗಣಿಸಿದ್ದೇವೆ ಅಥವಾ ಯಾರನ್ನ ಒಬ್ಬರನ್ನ ಎತ್ತಿ ಕಟ್ಟಿದ್ದೇವೆ ಅನ್ನೋವಂಥ ಭಾವನೆ ಯಾರೂ ಕೂಡ ಬರೋದು ಬೇಡ ಇದು ಮಹಿಳೆಯರ ಘನತೆಗೋಸ್ಕರ ನಾವೆಲ್ಲ ಬಂದಿದ್ದೇವೆ ನೀವು ಗಮನಿಸಿದ್ದೀರಿ ಅಂತ ಕಂಡಿದ್ದೀನಿ ಇಲ್ಲಿ ಯಾವ ಸಂಘಟನೆ ಹೆಸರಿಲ್ಲ ಯಾವುದೇ ಬ್ಯಾನರ್ ಇಲ್ಲ ಯಾವುದೇ ಘೋಷಣೆ ಯಾವುದೇ ಲಾಂಛನಗಳಿಲ್ಲದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಕೇವಲ ಕೇವಲ ಮಹಿಳೆಯರಿಗಾಗಿ ಮಹಿಳೆಯರಿಗಾಗಿ ಹಾಸನದ ಗೌರವಕ್ಕಾಗಿ ನಡೆಸ್ತಕ್ಕಂಥ ಹೋರಾಟ ಮತ್ತೊಮ್ಮೆ ಎಲ್ರಿಗೂ ನಾನು ಸ್ವಾಗತ ಬಯಸ್ತೇನೆ ಮತ್ತೊಮ್ಮೆ ಈ ರಾಜಕೀಯ ಪ್ರೇರಿತ ಅನ್ನೋಂಥವ್ರಿಗೆ ಮತ್ತು ಈ ಹೋರಾಟ ತಪ್ಪಿಸ್ಬೇಕು ಅನ್ನೋವಂಥವ್ರಿಗೆ ನಾನು ಮನವಿ ಮಾಡಿಕೊಳ್ತೇನೆ ನೀವು ಕೂಡ ಈ ಹೋರಾಟದ ಭಾಗಿಯಾಗಿ ಈ ಹೋರಾಟ ಜೊತೆಗೆ ನಿಲ್ಲಿ ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು ಅನ್ನೋಂಥ ಹೋರಾಟ ವಿಡಿಯೋ ಹಂಚಿದವ್ರನ್ನ ಬಂಧಿಸಬೇಕು ಅನ್ನೋ ಹೋರಾಟ ನೀವು ಜೊತೆ ನಿಲ್ಲಿ ಅನ್ನೋಂಥ ಮನವಿ ಮಾತಾಡ್ತಿದ್ದೀವಿ ಇದು ಯಾರ ವಿರುದ್ಧವೂ ಇಲ್ಲ ಪಾಳೆಗಾರಿಕೆ ವಿರುದ್ಧ ಮನುವಾದದ ವಿರುದ್ಧ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸಂವಿಧಾನದ ಪರವಾಗಿ ಯಾವುದೇ ಯಾವುದೇ ಕುಟುಂಬದ ವಿರುದ್ಧನೋ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ ಅನ್ನೋ ನಾವು ಸ್ಪಷ್ಟಪಡಿಸ್ತೇವೆ ಇದು ಯಾವುದೇ ಒಂದು ವಿರುದ್ಧ ಅಲ್ಲ ಮನಸ್ಥಿತಿಯ ವಿರುದ್ಧ ಮಹಿಳೆಯರನ್ನ ಕೀಳಾಗಿ ನೋಡ್ತಕ್ಕಂಥ ಮನಸ್ಥಿತಿಯ ವಿರುದ್ಧ ಈ ಸಮಾಜ ನಾವು ನೈತಿಕ ಸಮಾಜ ನಾಗರಿಕ ಸಮಾಜ ಅಂದ್ಕೊಂಡಿದ್ದೀವಿ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ನಾವು ನಮಗೆ ಆತ್ಮ ಗೌರವ ಕೊಡಗೊಳ್ಳಕ್ಕೆ ಮಾಡ್ತಕ್ಕಂಥ ಹೋರಾಟ ಇಷ್ಟೊಂದು ಅನ್ಯಾಯ ಅವಮಾನ ಆಗಿರ್ತಕ್ಕಂಥ ನಮಗೆ ಒಂದು ಹೆಮ್ಮೆ ಬರಬೇಕು ಒಂದು ಗೌರವ ಬರಬೇಕು ಮಾಡ್ತಕ್ಕಂಥ ಹೋರಾಟ ಯಾರೂ ಅನಿತಾ ಭಾವಿಸಬೇಡಿ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡಿ ಅಂತ ಹೇಳ್ತಾ ನಾನು ಪ್ರಾಸ್ತಾವಿಕವಾಗಿ ಮಾತು ಮುಗಿಸ್ತೇನೆ